ಹಾಯ್ ಫ್ರೆಂಡ್ಸ್, ಕಲಾ ಕುಕ್ಕಿಂಗ್ಗೆ ಸ್ವಾಗತ. ನಾನಿವತ್ತು ಬದನೆಕಾಯಿಂದ ಎಣ್ಗಾಯಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ಅಕ್ಕಿ ರೊಟ್ಟಿಗೆ, ಜೋಳದ ರೊಟ್ಟಿಗೆ ಯಾವುದಕ್ಕೆ ಬೇಕಾದರೂ ನಾವು ಕಾಂಬಿನೇಷನ್ ಮಾಡ್ಕೋಬೋದು. ಮತ್ತು ಅನ್ನ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಡುತ್ತೆ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಕೊಂಡು 1/4 ಕಪ್ಪಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜನ ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಉರಿಲಿಲ್ಲ ಅಂದರೆ ಹಸಿ ಹಸಿ ಸ್ಮೆಲ್ ಇದ್ದರೆ ಬದನೆಕಾಯಿ ಎಣ್ಗಾಯಿ ಟೇಸ್ಟ್ ಚೆನ್ನಾಗಿರೋದಿಲ್ಲ. ನೋಡಿ, ಈ ರೀತಿ ಉರ್ಕೊಂಡ ನಂತರ ಸೈಡಿಗೆ ತೆಗೆದಿಟ್ಕೊಳ್ಳಿ. ನಂತರ ಅದೇ ಬಾಂಡ್ಲೆಗೆ ನಾನಿಲ್ಲಿ 1/4 ಕಪ್ಪಷ್ಟು ಒಣಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಕಡಿಮೆ ಉರಿಲಿ ನಾವು ಉರ್ಕೋಬೇಕಾಗುತ್ತೆ. ಒಂದೇ ಸಲ ಐ ಫ್ಲೇಮ್ ಉರ್ಕೊಳಕ್ಕೆ ಹೋದರೆ ಬೇಗನೆ ಕಪ್ಪಾಗ್ಬಿಡುತ್ತೆ ಕೊಬ್ಬರಿ, ಚೆನ್ನಾಗಾಗೋದಿಲ್ಲ ಟೇಸ್ಟು. ಹಂಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಉರ್ಕೊಳ್ಳಿ. ಕೊಬ್ಬರಿನ ಈ ರೀತಿ ಉರ್ಕೊಂಡ ನಂತರ ಇದಕ್ಕೆ 2 ಟೇಬಲ್ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಬದಲಿಗೆ ಕಪ್ಪು ಎಳ್ಳು ಕೂಡ ನಾವು ಯೂಸ್ ಮಾಡ್ಕೋಬೋದು. ಎಳ್ಳನ್ನ ಸಪ್ರೇಟಾಗಿ ಕೂಡ ನಾವು ಹುರಿದ್ಬಿಟ್ಟು ಹಾಕ್ಕೋಬೋದು. ನಾನಿಲ್ಲಿ ಕೊಬ್ಬರಿ ಜೊತೆನೇ ಹುರ್ಕೊಳ್ತಾ ಇದ್ದೀನಿ. ಎಳ್ಳೇನು ಜಾಸ್ತಿ ಹೊತ್ತು ಉರಿಯೋಂಗಿರೋದಿಲ್ವಲ್ಲ, ಹಂಗಾಗಿ ಕೊಬ್ಬರಿ ಜೊತೆನೇ ನಾನಿಲ್ಲಿ ಹುರಿದು ತೊಗೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನು ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಇಟ್ಕೊಂಡು ಅದೇ ಫ್ರೈಯಿಂಗ್ ಪ್ಯಾನ್ಗೆ ನಾನಿಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸುಮಾರಾಗಿ 1/15 ಬೆಳ್ಳುಳ್ಳಿ ಇದೆ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ 1/3 ಪೀಸ್ ಚಕ್ಕೆ, 1/4 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಹುರ್ಕೋಬೇಕು ಎಣ್ಣೆಯಲ್ಲಿ. ಚೆನ್ನಾಗಿ ಹುರಿದಷ್ಟು ಮಸಾಲ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ಹುರ್ಕೊಂಡ ನಂತರ ಸ್ಟೌ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಹಾಕ್ಬಿಡಬೇಕು. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ನಾನೊಂದು ಮಿಕ್ಸಿ ಜಾರ್ಗೆ ಹುರ್ಕೊಂಡಿರ್ತೀವಲ್ಲ ಕೊಬ್ಬರಿ ಮತ್ತು ಎಳ್ಳು ಮತ್ತು ಕಡಲೆ ಬೀಜನ ಸಿಪ್ಪೆ ತೆಗೆದ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ಸಮೇತ ಕೂಡ ಹಾಕ್ಕೋಬೋದು, ಸ್ವಲ್ಪ ಒಗರಂತ ಅನಿಸುತ್ತೆ. ಹಂಗಾಗಿ ಸಿಪ್ಪೆನ ತೆಗೆದ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಎಣ್ಗಾಯಿ ಹಾಕ್ಕೊಂಡು ಈ ರೀತಿ ಪುಡಿ ಮಾಡ್ಕೊಳ್ಳಿ. ಜಾಸ್ತಿ ನುಣ್ಣಗೇನು ಪುಡಿ ಮಾಡೋದು ಬೇಡ, ಕೋರ್ಸ್ ಪೌಡರ್ ಥರ ಮಾಡಿಕೊಂಡ್ರೆ ಸಾಕು. ಏಕೆಂದರೆ ನಾವಿನ್ನು ಮಸಾಲ ಎಲ್ಲ ರುಬ್ಕೋಬೇಕಲ್ಲ, ಅದಕ್ಕೋಸ್ಕರ. ಈ ರೀತಿ ಪೌಡರ್ ಮಾಡ್ಕೊಂಡ ನಂತರ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲ ಆ ಮಿಶ್ರಣನ ಇವಾಗ ಮ್ಯಾದೇ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಲ್ಲ, ಬೆಲ್ಲನ ನೋಡ್ಕೊಂಡು ಹಾಕ್ಕೊಳ್ಳಿ. ಸಿಹಿ ಜಾಸ್ತಿ ಇಷ್ಟಪಡೋರಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಒಗರುನ ಒಡಿಯುತ್ತೆ. ಬದನೆಕಾಯಲ್ಲಿ ಸ್ವಲ್ಪ ಒಗರು ಇರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. 1 ಟೇಬಲ್ಸ್ಪೂನಷ್ಟು ಧನಿಯದ ಪುಡಿ, ನಂತರ 1/2 ಟೀಸ್ಪೂನಷ್ಟು ಚಿಲ್ಲಿ ಪೌಡರು. ಖಾರ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಏಕೆಂದರೆ ಕಡಲೆ ಬೀಜ ಎಲ್ಲ ಹಾಕಿರ್ತೀವಿ, ಹಾಗಾಗಿ ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ 1 ಟೇಬಲ್ಸ್ಪೂನಷ್ಟು ಹುಣಸೆಹಣ್ಣಿನ ರಸ, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಇದನ್ನು ಇವಾಗ ತೆಗೆದ್ಬಿಟ್ಟು ನಾನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿಸಿರೋಂಥ ಖಾರನ ಈ ರೀತಿ ತಟ್ಟೆಗೆ ಹಾಕ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಬದನೆಕಾಯಿಗೂ ಸೇರಿಸಿ ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ ನಂತರ 1/2 ಟೀಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳಿ ಖಾರದ ಜೊತೆ. ಉಪ್ಪು ಮತ್ತು ಗರಂ ಮಸಾಲ ಎರಡನ್ನೂ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಕೊಳ್ಳಿ. ನಾನಿಲ್ಲಿ ಬದನೆಕಾಯಿನ 4 ಹೋಳುಗಳನ್ನಾಗಿ ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನಾವು ಸ್ಟಫಿಂಗ್ ಮಾಡೋದಕ್ಕೆ ಖಾರನ ಅನುಕೂಲ ಆಗುತ್ತೆ ಈ ರೀತಿ ನಾವು ಕಟ್ ಮಾಡ್ಕೊಂಡು ತೊಗೊಳ್ಳೋದ್ರಿಂದ. ಮತ್ತು ಉಪ್ಪಿನ ನೀರಲ್ಲಿ ನಾವು ಬದನೆಕಾಯಿನ ನೆನೆ ಇಡಬೇಕಾಗುತ್ತೆ, ಯಾಕೆಂದರೆ ಕಹಿ ಆಗೋದಿಲ್ಲ ಉಪ್ಪಿನ ನೀರಲ್ಲಿ ನಾವು ಬದನೆಕಾಯಿ ನೆನೆ ಇಟ್ಕೊಂಡ್ರೆ. ಇವಾಗ ಹಾಕಿರುವಂಥ ನೀರನ್ನ ತೆಗೆದ್ಬಿಟ್ಟು ಮತ್ತೊಂದ್ಸಲ ನೀರು ಹಾಕಿ ತೊಳೆದ್ಬಿಟ್ಟು ನಾನು ತೊಗೊಂಡು ಬದನೆಕಾಯಿಗೆ ಈ ರೀತಿ ಖಾರನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲ ರುಬ್ಬಿಸಿರ್ತೀವಲ್ಲ ಅದಷ್ಟನ್ನು ಫಿಲ್ ಮಾಡ್ಕೋಬೇಕು ಈ ರೀತಿ. ಬದನೆಕಾಯಿಗೆ ಈ ರೀತಿ ಖಾರನ ಫಿಲ್ ಮಾಡಿಕೊಂಡು ನಾವು 1-10 ನಿಮಿಷ ಅಥವಾ 1/2 ಗಂಟೆ ಆದ್ರೂ ಟೈಮ್ ಇದ್ದರೆ ಇಡ್ಬೋದು. ನಾನಿಲ್ಲಿ 1/2 ಗಂಟೆ ನೆನೆಯಕ್ಕೆ ಇಡ್ತಾ ಇದ್ದೀನಿ. ಖಾರ ಜೊತೆ ನೆನೆದಷ್ಟು ಬದನೆಕಾಯಿ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಖಾರ ಎಲ್ಲ ಎಳ್ಕೊಳುತ್ತಲ್ಲ ಅದಕ್ಕೋಸ್ಕರ. ಇದು 1-10 ನಿಮಿಷ ನೆನ್ಕೊಳ್ಳಿ. ನಂತರ ಒಲೆ ಮೇಲೆ 1 ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸುಮಾರಾಗಿ ನಾನಿಲ್ಲಿ 1/4 ಕಪ್ ಮೇಲೇ ಎಣ್ಣೆ ಬಳಸ್ಕೊಂಡಿದ್ದೀನಿ. ಎಣ್ಗಾಯಿ ಆದ್ರಿಂದ ಸ್ವಲ್ಪ ಎಣ್ಣೆನ ನಾವು ಜಾಸ್ತಿ ಹಾಕ್ಕೊಳ್ಳೇಬೇಕಾಗುತ್ತೆ. ಇದಕ್ಕೆ 1 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಚಟಪಟ ಅಂತ ಸಿಡಿದ ನಂತರ ಸಣ್ಣದೊಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ನಾವು ಈರುಳ್ಳಿನ. ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಈ ರೀತಿ ಹುರ್ಕೊಂಡ ನಂತರ ನಾವು ಸ್ಟಫಿಂಗ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಬದನೆಕಾಯಿನ, ಅದನ್ನು 1/1 ಈ ರೀತಿ ಹಾಕ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ, ಯಾಕೆಂತಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಮತ್ತು ಬದನೆಕಾಯಿ ಚೆನ್ನಾಗಿ ಬೇಯೋದಿಲ್ಲ. ಹಂಗಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬದನೆಕಾಯಿ ಸ್ಟಫಿಂಗ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ 1/1 ಈ ರೀತಿ.
ಹಾಕ್ಕೊಂಡು ನಾವು ಚಮಚದಲ್ಲಿ ಅಥವಾ ಒಂದು ಯಂತ್ರಲ್ಲಾದ್ರೂ ಈ ರೀತಿ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ಒಂದು 2 ನಿಮಿಷ ಬಿಟ್ಟು. ಬದನೆಕಾಯಿ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ತಿರುಗಿಸೋದಕ್ಕಿಂತ ಒಂದು 2 ನಿಮಿಷ 3 ನಿಮಿಷ ಬಿಟ್ಬಿಟ್ಟು ಈ ರೀತಿ ನಾವು ತಿರುಗಿಸ್ಕೊಂಡ್ರೆ ಬದನೆಕಾಯಲ್ಲಿರೋಂಥ ಸ್ಟಫಿಂಗ್ ಹಾಗೆ ಉಳಿಯುತ್ತೆ, ಇಲ್ಲಾಂತಂದರೆ ಎಲ್ಲ ಆಚೆ ಬಂದುಬಿಡುತ್ತೆ. ಇವಾಗ ಖಾರ ಮಿಕ್ಕಿರುತ್ತಲ್ಲ ಇನ್ನೂ ಸ್ವಲ್ಪ, ಅದನ್ನು ಈ ರೀತಿ ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಪ್ರೆಸರ್ ಹಾಕಿ ಮಿಕ್ಸ್ ಮಾಡೋದು ಬೇಡ, ಯಾಕೆಂದರೆ ಬದನೆಕಾಯಲ್ಲಿ ತುಂಬಿರುವಂಥ ಖಾರ ಎಲ್ಲ ಈಚೆ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ನಿಮಿಷ ಹಾಗೆ ಬಿಟ್ಟು ಮತ್ತೆ ಒಂದು ಸಲ ಓಪನ್ ಮಾಡಿ ಲಿಡ್ನ ಪದೇ ಪದೇ ನಾವು ಬದನೆಕಾಯಿನ ಈ ರೀತಿ ತಿರುಗಿಸಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ಬಿಟ್ಬಿಟ್ರೆ ತಳದಲ್ಲಿ ಸೀದೋಗೋ ಚಾನ್ಸಸ್ ಇರುತ್ತೆ ಮಸಾಲ ಎಲ್ಲ. ಹಂಗಾಗಿ ನಾವು ಮಧ್ಯೆ ಮಧ್ಯೆ ಈ ರೀತಿ ಬದನೆಕಾಯಿನ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಬದನೆಕಾಯಿ ಬೇಯೋದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕಾಗುತ್ತೆ, ನಾವಿನ್ನೂ ನೀರು ಸೇರಿಸ್ಕೊಂಡಿಲ್ಲ. ಮಿಕ್ಸಿ ಜಾರಲ್ಲಿ ಖಾರ ಎಲ್ಲ ಮಿಕ್ಕಿರುತ್ತಲ್ಲ ಅದಕ್ಕೆ ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ತೊಳೆದ್ಬಿಟ್ಟು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಬದನೆಕಾಯಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಈ ರೀತಿ ಆಯಿಲ್ ಕೂಡ ಸಪ್ರೇಟ್ ಆಗಬೇಕು ಮತ್ತು ಖಾರನೂ ಕೂಡ ಚೆನ್ನಾಗಿ ಬೆಂದಿರಬೇಕು. ಇದಕ್ಕೆ ಬೇಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೂ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಬೇಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ. ಇವಾಗ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬದನೆಕಾಯಿ ಒಂದ್ಸಲ ಬೆಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ ನೋಡಿ, ಸ್ಟೌ ಆಫ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ, ತುಂಬ ಬೇಯಿಸ್ಕೊಂಡ್ರೂ ಬದನೆಕಾಯಿ ಹೆಣ್ಗಾಯಿ ಚೆನ್ನಾಗಿರೋದಿಲ್ಲ. ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ ಚಪಾತಿಗೆ. ಬದನೆಕಾಯಿ ಹೆಣ್ಗಾಯಿ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಲಾ ಕುಕಿಂಗ್ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.